ಹಾಯ್ ನಮಸ್ಕಾರ, ನಾನು ನಿಮ್ಮ ಕನ್ನಡದುರ್ಗ ಗುರು ಮಾತಾಡ್ತಾ ಇದ್ದೀನಿ. ಇವತ್ತು ಪುಷ್ ಪುಲ್ ಸ್ಪ್ಲಿಟ್ ಸೀರೀಸ್ನಲ್ಲಿ ಇವತ್ತು ಪುಲ್ ವರ್ಕೌಟ್ ಮಾಡ್ತಾ ಇದ್ದೀವಿ. ನಮ್ಮ ವರ್ಕೌಟ್ ಶೆಡ್ಯೂಲ್ ಸಿಗಿರುತ್ತೆ. ಲ್ಯಾಟ್ ಪುಲ್ ಡೌನ್ ಮಾಡಿದ್ರೆ ಏನಾಗುತ್ತೆ, ಸೀರಿಯಡ್ ರೋಯಿಂಗ್ ಯಾವ ಮೂಮೆಂಟಲ್ಲಿ ಮಾಡಬೇಕು, ಡಂಬಲ್ ರೋಯಿಂಗ್ ಯಾವ ಪೋಸ್ಚರಲ್ಲಿ ಮಾಡಿದ್ರೆ ಇಂಜುರಿ ಫ್ರೀ ವರ್ಕೌಟ್ ಮಾಡ್ಬೋದು, ಇನ್ಕ್ಲೈನ್ ಡಂಬಲ್ ಕರ್ಲ್ ಯಾವ ಥರ ಮಾಡಿದ್ರೆ ಏನಾಗುತ್ತೆ, ಪ್ಯೂಚರ್ ಕರ್ಲ್ ಯಾವ ಥರ ಮಾಡಬೇಕು, ಕಾನ್ಸಂಟ್ರೇಷನ್ ಕರ್ಲ್ ಯಾವ ಗ್ರಿಪ್ ಹಿಡ್ಕೊಂಡು ಯಾವ ಥರ ಮಾಡಿದ್ರೆ ಯಾವ ಥರ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ವರ್ಕೌಟ್ ಹೇಗಿರುತ್ತೆ ಅಂತೇಳಿ. ಪುಲ್ ವರ್ಕೌಟಲ್ಲಿ ಫಸ್ಟ್ ವೇರಿಯೇಷನ್ ಲ್ಯಾಟ್ ಪುಲ್ ಡೌನ್ ಮಾಡ್ತಾ ಇದ್ದೀವಿ. ಲ್ಯಾಟ್ ಪುಲ್ ಡೌನ್ ಮಾಡಬೇಕಿದ್ರೆ ಓಪನ್ ಗ್ರಿಪ್ ಇಟ್ಕೋಬಾರ್ದು, ಕ್ಲೋಸ್ ಗ್ರಿಪ್ ಇಟ್ಕೋಬೇಕು. ಸೊ ಸೀಟ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಲೂಸಾಗಿ ಇಟ್ಕೋಬಾರ್ದು, ಟೈಟಾಗಿ ಇಟ್ಕೋಬಾರ್ದು. ಸೊ ಲೂಸಾಗಿ ಇಟ್ಕೊಂಡ್ರೆ ಮಿಡ್ ಬ್ಯಾಕ್ ಪೇನ್ ಬರೋ ಚಾನ್ಸ್ ಇರುತ್ತೆ, ಮೂಮೆಂಟ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ಟ್ರೈಟ್ ಲೈನಲ್ಲಿ ಪುಲ್ ಮಾಡಬೇಕು. ತುಂಬ ಬ್ಯಾಕ್ವರ್ಡಲ್ಲಿ ನೀವು ಪುಲ್ ಮಾಡಿದ್ರೆ ಮಿಡ್ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ, ಫೋಕಸ್ ಮಾಡೋಕ್ಕಾಗಲ್ಲ. ತುಂಬ ಬರೀ ಲ್ಯಾಟಲ್ಲಿ ಮಾತ್ರನೇ ಪುಲ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಸ್ಟ್ರೈಟ್ ಲೈನಲ್ಲಿ ಪುಲ್ ಮಾಡಬೇಕು, ಚೆಸ್ಟ್ ಅಪ್ ಮಾಡಬೇಕು, ಬ್ಯಾಕ್ ಸ್ಟ್ರೈಟ್ ಆಗಿರಬೇಕು, ಚಿನ್ ಅಪ್ ಮಾಡಬೇಕು, ನೆಕ್ನ ಮೂಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ನೆಕ್ ಪೇನ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸ್ಟ್ರೈಟ್ ಲೈನಲ್ಲಿ ಪುಲ್ ಮಾಡಿ. ಯಾವ್ಯಾವ ಮಸಲ್ಲು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ಪರ್ ಬ್ಯಾಕ್, ಮಿಡ್ ಬ್ಯಾಕ್, ಬ್ಯಾಕ್ ಡೆಲ್ಟಾಯ್ಡ್, ತ್ರಿಭುಜಸ್ ಮಸಲ್, ಬೈಸೆಪ್ ಆ್ಯಂಡ್ ಟ್ರೈಸೆಪ್, ಫೋರ್ ಆರ್ಮ್ಸ್ ಮಸಲ್ ವರ್ಕ್ ಆಗುತ್ತೆ. ನೀವು ಸ್ಲೋ ಮೂಮೆಂಟಲ್ಲಿ ಚೆಸ್ಟ್ ಅಪ್ ಮಾಡಿ, ಕ್ವೀಸ್ ಮಾಡಿ ಮಾಡೋದ್ರಿಂದ ನೀವು ಅಟ್ರಾಕ್ಟಿವ್ ಬ್ಯಾಕ್ನ ಬಿಲ್ಡ್ ಮಾಡ್ಕೋಬೋದು. 15x4 sets ಮಾಡ್ತಾ ಇದ್ದೀನಿ, ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಡಿ. ಪುಲ್ ವರ್ಕೌಟಲ್ಲಿ ಸೆಕೆಂಡ್ ವೇರಿಯೇಷನ್ ಸೀಟೆಡ್ ಕೇಬಲ್ ರೋಯಿಂಗ್ ಮಾಡ್ತಾ ಇದ್ದೀನಿ. ಸೀಟೆಡ್ ಕೇಬಲ್ ರೋಯಿಂಗ್ ಮಾಡಬೇಕಿದ್ರೆ ಬ್ಯಾಕ್ ಸ್ಟ್ರೈಟಾಗಿ ಇಟ್ಕೋಬೇಕು, ಚೆಸ್ಟ್ ಅಪ್ ಮಾಡಬೇಕು, ನಿಮ್ಮ ಫುಟ್ನ ಫ್ಲೋರ್ ಮೇಲೆ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಪುಲ್ ಮಾಡಬೇಕಿದ್ರೆ ನಿಮ್ಮ ಎರಡೂ ಶೋಲ್ಡರ್ಸ್ನ ರಿಟ್ರ್ಯಾಕ್ಟ್ ಮಾಡ್ಕೊಳ್ಳಿ, ಕ್ಯಾಪುಲಾನು ಅಷ್ಟೇ. ಯಾವ್ಯಾವ ಮಸಲ್ನ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಟ್ರ್ಯಾಪ್ಸ್, ಅಪ್ಪರ್ ಬ್ಯಾಕ್, ಮಿಡ್ ಬ್ಯಾಕ್, ಲ್ಯಾಟ್ಸ್ ಮೆಕ್ಡೋಸಿ, ಬ್ಯಾಕ್ ಡೆಲ್ಟಾಯ್ಡ್, ಬೈಸೆಪ್, ಟ್ರೈಸೆಪ್ ಆ್ಯಂಡ್ ಫೋರ್ ಆರ್ಮ್ಸ್, ಇಷ್ಟು ಮಸಲ್ ವರ್ಕ್ ಆಗುತ್ತೆ. ಚೆಸ್ಟ್ ಅಪ್ ಮಾಡಿ, ಬ್ಯಾಕ್ ಸ್ಟ್ರೈಟ್ ಆಗಿರಲಿ, ಕ್ವೀಸ್ ಮಾಡಿ ಎಲ್ಲ ಮಸಲ್ನು. 15x4 sets ಮಾಡ್ತಾ ಇದ್ದೀನಿ, ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಮೂಮೆಂಟ್ ಮಾಡೋದ್ರಿಂದ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಪುಲ್ ವರ್ಕೌಟಲ್ಲಿ ಥರ್ಡ್ ವೇರಿಯೇಷನ್ ಸಿಂಗಲ್ ಆರ್ಮ್ ರೋಯಿಂಗ್ ಮಾಡ್ತಾ ಇದ್ದೀವಿ. ಸಿಂಗಲ್ ಆರ್ಮ್ ರೋಯಿಂಗ್ ಮಾಡಬೇಕಿದ್ರೆ ನಿಮ್ಮ ಎರಡೂ ನೀಸ್ ಎರಡೂ ಸ್ಟ್ರೈಟ್ ಲೈನಲ್ಲಿರಲಿ, ನಿಮ್ಮ ಪಾಮ್ ಎರಡೂ ಶೋಲ್ಡರ್ಸು ಸ್ಟ್ರೈಟ್ ಲೈನಲ್ಲೇ ಇರಬೇಕು, ಎರಡೂ ಶೋಲ್ಡರ್ಸ್ ಕೂಡ. ಓಕೆ, ನೀ ಸ್ಟ್ರೈಟಾಗಿ ನಿಮ್ಮ ಪಾಮ್ ಸ್ಟ್ರೈಟಾಗಿ ಇಟ್ಕೋಬೇಕು. ಚೆಸ್ಟ್ ಲೆವೆಲ್ಲಿಗೆ ಡಂಬಲ್ನ ಪುಲ್ ಮಾಡಬೇಕು, ಬ್ಯಾಕ್ ನ್ಯೂಟ್ರಲಲ್ಲಿರಲಿ, ಸ್ಪೈನ್ ಯೂಸ್ ಮಾಡೋಕೆ ಹೋಗ್ಬೇಡಿ, ಮೂಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ತುಂಬ ಬ್ಯಾಕ್ ವರ್ಕೌಟ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಏನಕ್ಕಂದರೆ ಬ್ಯಾಕ್ ನಾವು ಅಷ್ಟು ಲೂಸಾಗಿ ಇಟ್ಕೊಂಡಿರ್ತೀವಿ, ಅದನ್ನ ಕ್ವೀಸ್ ಮಾಡಿರಲ್ಲ, ಟೈಟಾಗಿ ಇಟ್ಕೊಂಡಿರಲ್ಲ ಬ್ಯಾಕ್. ನಾವು ಮಾಡ್ತಾ ಇರೋದು ಲ್ಯಾಟ್ಸ್ಗೆ. ಸೊ ಲ್ಯಾಟ್ಸ್ ಮಾತ್ರನೇ ವರ್ಕ್ ಆಗಬೇಕು, ಮಿಡ್ ಬ್ಯಾಕ್ ಪೇನ್ ಬರಬಾರ್ದು. ಪುಲ್ ಮಾಡಬೇಕಿದ್ರೆ ಚೆಸ್ಟ್ ಲೆವೆಲ್ಗೆ ಪುಲ್ ಮಾಡಿ. ಯಾವ್ಯಾವ ಮಸಲ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಲ್ಯಾಟ್ಸ್, ಬ್ಯಾಕ್ ಡೆಲ್ಟಾಯ್ಡ್, ಅಪ್ಪರ್ ಬ್ಯಾಕ್, ಮಿಡ್ ಬ್ಯಾಕ್, ಟ್ರೈಸೆಪ್, ಫೋರ್ ಆರ್ಮ್ಸ್, ಇಷ್ಟು ಮಸಲ್ ವರ್ಕ್ ಆಗುತ್ತೆ. ಬ್ರೀದ್ ಔಟ್ ಮಾಡ್ತಾ ಇರಿ, ಬ್ರೀದ್ನ ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. 12x4 sets ಮಾಡಿ, ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಫೋರ್ತ್ ವೇರಿಯೇಷನ್ ಇನ್ಕ್ಲೈನ್ ಬೈಸೆಪ್ಸ್ ಕರ್ಲ್ ಮಾಡ್ತಾ ಇದ್ವಿ. ಕರ್ಲ್ ಮಾಡಬೇಕಿದ್ರೆ 35°-40° ಇಟ್ಕೊಳ್ಳಿ, 60°-ನೂ ಇಟ್ಕೋಬೋದು ಬೇಕಿದ್ರೆ. ನಿಮ್ಮ ಸೀಟ್ನ ಕಂಫರ್ಟಬಲಾಗಿ ಕುತ್ಕೊಳ್ಳಿ ಫಸ್ಟು, ಎರಡು ಫುಟ್ನ ಸ್ಟ್ರಾಂಗಾಗೆ ಹೋಲ್ಡ್ ಮಾಡಿ ಫ್ಲೋರ್ ಮೇಲೆ, ಬ್ಯಾಕ್ ಸ್ಟ್ರೈಟಾಗಿರಲಿ, ನೆಕ್ನ ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ, ನೆಕ್ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನಿಮ್ಮ ಆರ್ಮ್ಸೂ ಸ್ವಿಂಗ್ ಮಾಡೋಕ್ಕೆ ಹೋಗ್ಬಾರ್ದು, ಶೋಲ್ಡರ್ಸು ಅಷ್ಟೇ ಸ್ವಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಶೋಲ್ಡರ್ ಸ್ಪ್ಲಿಟ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಎಲ್ಬೋಸ್ ಅಷ್ಟೇ ಮೂಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಕ್ವೀಸ್ ಮಾಡಬೇಕು, ಎರಡೂ ಸಿಂಗಲ್ ಡಂಬಲ್ ಮಾಡ್ತಾ ಇಲ್ಲ, ಫೋಕಸ್ ಮಾಡಿ ಬೈಸೆಪ್ಸ್, ಬ್ರಾಕ್ಯುಯಾಲಿಸ್, ಬೈಸೆಪ್ಸ್, ಲಾಂಗ್ ಹೆಡ್, ಶಾರ್ಟ್ ಹೆಡ್, ಮೀಡಿಯಂ ಲೆಡ್ನ ಫೋಕಸ್ ಮಾಡಿ, ಫೋರ್ ಆರ್ಮ್ಸ್ನ ಕೂಡ ವರ್ಕ್ ಆಗುತ್ತೆ. ಸೆಟ್ 15x4 sets ಮಾಡ್ತಾ ಇದ್ದೀನಿ, ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ, ಮೂಮೆಂಟ್ ಪರ್ಫೆಕ್ಟ್ ಆಗಿರಲಿ, ಬೇಕು ಅಂದರೆ ಮಾತ್ರ ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಪುಲ್ ವರ್ಕೌಟಲ್ಲಿ ಫಿಫ್ತ್ ವೇರಿಯೇಷನ್ ಡಂಬಲ್ ಪೀಚರಲ್ಲಿ ಕರ್ಲ್ ಮಾಡ್ತಾ ಇದ್ವಿ. ಡಂಬಲ್ ಪೀಚರಲ್ಲಿ ಕರ್ಲ್ ಮಾಡಬೇಕಿದ್ರೆ ತುಂಬ ಕೆಳಗಡೆನೂ ಉಳ್ಸೋಕ್ಕೆ ಹೋಗ್ಬೇಡಿ, ಶೋಲ್ಡರ್ಸ್ನ ಮುಂದೆನೂ ಕೂಡ ಬಿಡೋಕ್ಕೆ ಹೋಗ್ಬೇಡಿ. ಫಸ್ಟು ಮೂಮೆಂಟ್ನ ಸೆಟ್ ಮಾಡ್ಕೊಡಿ,
ಶೋಲ್ಡರ್ಸ್ ಮುಂದೆ ಬಿಡೋದ್ರಿಂದ ಶೋಲ್ಡರ್ಸ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸಿಂಗಲ್ ಡಂಬಲ್ ಕರ್ಲ್ ಮಾಡ್ತಾ ಇದ್ದೀನಿ, ಬಾರಲ್ಲೂ ಕೂಡ ಮಾಡ್ಬೋದು, ಡಬಲ್ ಆ್ಯಂಡ್ ಕರ್ಲ್ ಕೂಡ ಮಾಡ್ಬೋದು ಫೀಚರಲ್ಲು. ನಾನು ಸಿಂಗಲ್ ಡಂಬಲ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಸ್ಲೋ ಮೂಮೆಂಟಲ್ಲಿ ಬಿಡಬೇಕು, ಸ್ಲೋ ಮೂಮೆಂಟಲ್ಲಿ ಪೀಕ್ ಮಸಲ್ನ ಕ್ವೀಸ್ ಮಾಡಬೇಕು. ಮಸಲ್ನ ಯಾವ್ಯಾವ ಮಸಲ್ನ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಬೈಸೆಪ್ಸ್, ಪ್ರಾಕಿಯಾಲಿಸ್, ಲಾಂಗ್ ಹೆಡ್ ಮತ್ತು ಶಾರ್ಟ್ ಹೆಡ್ ಬೈಸೆಪ್ಸ್ನ ಫೋಕಸ್ ಮಾಡಬೇಕು. ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ, ತುಂಬ ಮೂಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ತುಂಬ ವೆಯ್ಟ್ ಮಾಡೋದ್ರಿಂದ ಮೂಮೆಂಟ್ನ ಸೆಟ್ ಮಾಡೋಕ್ಕೋಗಲ್ಲ. ಪುಲ್ಲರ್ ಕೊಟ್ಟಲ್ಲಿ ಸಿಕ್ಸ್ತ್ ವೇರಿಯೇಷನ್ ಡಂಬಲ್ ಕಾನ್ಸಂಟ್ರೇಷನ್ ಕರ್ಲ್ ಮಾಡ್ತಾ ಇದ್ವಿ. ಡಂಬಲ್ ಕಾನ್ಸಂಟ್ರೇಷನ್ ಕರ್ಲ್ ಮಾಡಬೇಕಿದ್ರೆ ನೀವು ಯಾವ ಸೈಡ್ ಮಾಡ್ತಾ ಇದ್ರು ಆ ಸೈಡ್ ಲೀನ್ ಆಗಿ ಇನ್ನೊಂದು ಸೈಡು ಕೈನ ಹೋಲ್ಡ್ ಮಾಡಿ ಲೆಗ್ ಮೇಲೆ, ಮೂಮೆಂಟ್ ನಿಮ್ಮ ರಿಸ್ಟ್ ಮೂಮೆಂಟ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಮುಂದೆನೂ ಮಾಡಬೇಡಿ, ತುಂಬ ಹಿಂದೆನೂ ಲೀನ್ ಆಗಬೇಡಿ. ಸೊ ನಿಮ್ಮ ರಿಸ್ಟನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಇಟ್ಕೊಳ್ಳಿ, ಪೀಕ್ ಮಸಲ್ನ ಫೋಕಸ್ ಮಾಡ್ಬೋದು. ಸೊ ರಿಸ್ಟ್ನ ಟೈಟಾಗಿ ಇಟ್ಕೊಳ್ಳಿ, ಓಪನ್ ಅಲ್ಲ ಕ್ಲೋಸ್ ಗ್ರಿಪ್ ಇಟ್ಕೋಬೇಕು. ಅದಾದಮೇಲೆ ವೆಯ್ಟ್ನ ಎಷ್ಟು ಆಗುತ್ತೆ ನಿಮಗೆ ಅಷ್ಟನ್ನ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾವ್ಯಾವ ಮಸಲ್ನ ಫೋಕಸ್ ಮಾಡಬೇಕು ಅಂದರೆ ಬೈಸೆಪ್ಸ್, ಬ್ರಾಕಿಯಾಲಿಸ್, ಲಾಂಗ್ ಹೆಡ್ ಮತ್ತು ಶಾರ್ಟ್ ಹೆಡ್ ಬೈಸೆಪ್ಸ್ನ ಫೋಕಸ್ ಮಾಡಿ, ಫೋರಮ್ಸ್ ಕೂಡ ವರ್ಕ್ ಆಗುತ್ತೆ. ಬ್ರೀದ್ ಔಟ್ ಮಾಡ್ತಾ ಇರಿ, ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೆಟ್ 3 sets ಮಾಡ್ಕೊಳ್ಳಿ, 15 counts, ಫೋಕಸ್ ಮಾಡಿ, ಮೈಂಡ್ ಮಸಲ್ ಕನೆಕ್ಷನ್ ಇರಲಿ. ಈ ಥರ ವರ್ಕೌಟ್ ಮಾಡೋದ್ರಿಂದ ನೀವು ಇಂಜುರಿ ಫ್ರೀ ವರ್ಕೌಟ್ ಮಾಡ್ಬೋದು, ನಿಮ್ಮ ರಿಕ್ವೈರ್ಮೆಂಟ್ನ ಬೇಗ ಫಿಲ್ ಮಾಡ್ಕೋಬೋದು. ಬ್ಯಾಕ್ ಮತ್ತು ಬೈಸೆಪ್ಸು ತುಂಬ ಜನಕ್ಕೆ ರಿಕವರಿ ಆಗ್ತಾರಲ್ಲ, ಬಿಲ್ಡ್ ಆಗ್ತಾರಲ್ಲ ಮಸಲು, ಪ್ರಾಪರ್ ಟೆಕ್ನಿಕ್ಸ್ ಮತ್ತು ಪ್ರಾಪರ್ ವರ್ಕೌಟ್ ಮಾಡೋದ್ರಿಂದ ಇಂಜುರಿ ಫ್ರೀ ವರ್ಕೌಟ್ ಕೂಡ ಮಾಡ್ಬೋದು, ಮೈಂಡ್ ಮಸಲ್ ಕನೆಕ್ಷನ್ ಕೂಡ ನೀಟಾಗಿ ಬಿಲ್ಡ್ ಆಗುತ್ತೆ. ಈ ಥರ ಎಲ್ಲ ಕಂಟೆಂಟ್ಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು.